ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿಯೋಜಕರು ಬಿಜೆಪಿಯಿಂದ ಅನಿಲ್ ಮೆಣಸಿನ್ಕಾಯಿ ಬಹುತೇಕ ಅವರೇ ಸ್ಪರ್ಧೆ ಮಾಡ್ತಾರೆ ಕೆಲವೊಂದಿಷ್ಟು ಹೆಸರುಗಳೆಲ್ಲ ಇದಾವೆ ಇನ್ನು ನಮಗೂ ಟಿಕೆಟ್ ಕೊಡಿ ಅಂತ ಬಟ್ ಇನ್ನು ಫೈನಲ್ ಆಗಿಲ್ಲ ಅನಿಲ್ ಮೆಣಸಿನ್ಕಾಯಿ ಬಹುತೇಕ ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಎಚ್ ಕೆ ಪಾಟೀಲ್ ವರ್ಸಸ್ ಅನಿಲ್ ಮೆಣಸಿನಕಾಯಿ ಸೊ ಎಚ್ ಕೆ ಪಾಟೀಲ್ ಲಾಸ್ಟ್ ಟೈಮ್ ಗೆದ್ದಿದ್ದೆ ಮಂತ್ರಿ ಆಗಿದ್ದುಕೊಂಡು ಚುನಾವಣೆ ಮಾಡಿದಾಗ ಗೆದ್ದಿದ್ದೆ ಅಲ್ಪ ಮತಗಳ ಅಂತರದಿಂದ ಸೊ ಈಗ ಅಲ್ಲಿ ಬಿ ಜೆ ಪಿ ಕೊಂಚ ಸ್ಟ್ರಾಂಗ್ ಆಗಿದೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಲಾಸ್ಟ್ ಟೈಮ್ ಮಂತ್ರಿ ಆಗಿರ್ಬೇಕಾದ್ರೆ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಗೆದ್ದಿದ್ದೇ ಕಡಿಮೆ ಸೊ ಈಗ ನಾವು ಗೆದ್ದೇ ಗೆದ್ದೇ ಗೆಲ್ತೀವಿ ಎಲ್ಲ ಒಟ್ಟಾಗಿ ಮಾಡ್ತೀವಿ ಯಾರಿಗೆ ಒಟ್ಕೋ ಏನೋ ಅಭ್ಯರ್ಥಿ ಮಾಡಿದ್ರು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಯಲ್ಲಿ ಅನಿಲ್ ಮೆಣಸಿನ್ಕಾಯಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇದಾರೆ ಅಲ್ಲಿ ಸೊ ಕರ್ನಾಟಕ ಟಿ ವಿಯ ಈ ಒಂದು ಮಾರ್ಚ್ ಟ್ರೆಂಡ್ ನೋಡಿದಾಗ ಎಚ್ ಕೆ ಪಾಟೀಲ್ ಸ್ಟ್ರಾಂಗ್ ಅನಿಲ್ ಮೆಣಸಿನ್ಕಾಯಿ ತಂಗ ಅಥವಾ ಕಾಂಗ್ರೆಸ್ ಸ್ಟ್ರಾಂಗ ಬಿ ಜೆ ಪಿ ಸ್ಟ್ರಾಂಗ್ ಅಂತ ನೋಡಿದಾಗ ಗದಗನಲ್ಲಿ ಈಗ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿಯ ಮೆಹಿನ ಕಾಯಿ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಮಾರ್ಚ್ ಕೆ ಪಾಟೀಲ್ ಹೌದು ಎಚ್ ಕೆ ಪಾಟೀಲ್ ವಿರುದ್ಧ ಏನು ಬಿಜೆಪಿ ದೊಡ್ಡ ಮಟ್ಟಿಗೆ ಸೋಲ್ಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲ ಅಲ್ಲೇ ಎಚ್ ಕೆ ಪಾಟೀಲ್ನ ಸೋಲ್ಸಿತ್ತು ಬಿಜೆಪಿ ಎಂಟ್ರಲ್ಲಿ ಶಿಶೀಲಪ್ಪ ಬಿದ್ರೂ ಸೋಲ್ಸಿದ್ರು ಅವ್ರಿ ಈಗ ಅವರು ಸೋಲ್ಸಿದ್ರು ಇವ್ರನ್ನ ಇಲ್ಲಿ ಈಗ್ಲೂ ಏನೋ ಅಲ್ಲಿನ ಮೆಲ್ಸಿಕಾಯಿ ಗೆಲ್ಸ್ಕೊಳ್ಳಬೇಕು ಅಂತ ಒಂದು ವರ್ಗ ದೊಡ್ಡ ಮಟ್ಟಿಗೆ ಬಿಜೆಪಿ ಕೆಲಸ ನಡೀತಾ ಇದೆ ಬಟ್ ಬಿಜೆಪಿ ಒಂದು ಪಕ್ಷವಾಗಿ ಎಚ್ ಕೆ ಪಾಟೀಲ್ ಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಮಾರ್ಚ್ ನ ಟ್ರೆಂಡ್ ಒಂದಷ್ಟು ಗಲಾಟೆ ಗದ್ದಲಗಳು ಬಿಜೆಪಿಯಲ್ಲಿ ತಾರಕಕ್ಕೆ ಹೇರಿದ್ರೆ ಈಗೇನು ಮತ್ತೊಮ್ಮೆ ಅಚ್ಚಿಯ ಪಾಠ ವಿಧಾನಸೌಧ ಮೆಟ್ಲ ಬಟ್ ಸದ್ಯಕ್ಕೆ ಇಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆನಲ್ಲಿ ಬಿಜೆಪಿ ಮುನ್ನಡೆಯೇ ಕಾಯ್ದುಕೊಂಡಿದೆ ಗದಗ ಕ್ಷೇತ್ರದಲ್ಲಿ